ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮಧ್ಯಾಹ್ನ 2 ಗಂಟೆಯಿಂದ ಕೂಡ ಆರಂಭ ಆಗಿದೆ. ಆರಂಭ ಆದಾಗ್ಲಿಂದಲೂ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಕೂಡ ಸಖತ್ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಕೂಡ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ತಮ್ಮ ಆಯ್ಕೆಗಳನ್ನು ತಿಳಿಸ್ತಾ ಇದ್ದಾರೆ. ಸದ್ಯ ಅಲ್ಲಿ ಹಾವು ಏಣಿ ಆಟ ಮೂರು ಪಕ್ಷಗಳ ಮಧ್ಯೆ ಅಲ್ಲಿ ನಡೆಯತಾನೆ ಇದೆ. ಒಂದಷ್ಟು ಜನ ಬಿಜೆಪಿ, ಒಂದಷ್ಟು ಜನ ಕಾಂಗ್ರೆಸ್, ಒಂದಷ್ಟು ಜನ ಜೆಡಿಎಸ್, ಹೀಗೆ ಮತದಾರರು ತಮ್ಮ ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದ್ದಾವೆ. ಸಂಜೆ 5 ಗಂಟೆವರೆಗೂ ಕೂಡ ವೋಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸದ್ಯ ಬೇಲೂರು ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ, ಹೇಗೆ ನಡೀತಾ ಇದೆ ಹಾವು ಏಣಿ ಆಟ, ಯಾವ ಯಾವ ಪಕ್ಷದ ನಡುವೆ ಹಾವು ಏಣಿ ಆಟ ನಡೀತಾ ಇದೆ ಕೇಳ್ತಾ ಹೋಗ್ತೀನಿ. ನನ್ನ ಜೊತೆ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಗೌಡ್ರು. ಲೋಕೇಶ್, ಈಗ ಬೇಲೂರು ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಅನ್ನು ನೋಡೋದಾದ್ರೆ ಹೇಗಿದೆ, ಯಾವ ಪಕ್ಷದ ಮಧ್ಯೆ ನೇರ ನೇರವಾದಂತ ಫೈಟ್ ಇದೆ, ಹೇಗೆ ಅನ್ನಿಸ್ತಾ ಇದೆ ಸದ್ಯದ ಟ್ರೆಂಡ್ ಪ್ರಕಾರ? ಸಿಂಧೂರ, ಬೇಲೂರು ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ. ಏಕೆಂತ ಅಂತ ಹೇಳಿದರೆ ಇಡೀ ವಿಶ್ವವಿಖ್ಯಾತವಾದಂತಹ ಶಿಲ್ಪಕಲೆಗಳ ತವರು ಅನಿಸಿಕೊಂಡಿದ್ದು ಹಾಸನ ಜಿಲ್ಲೆಯ ಕಾರಣ ಅದು ಬೇಲೂರು ಹಳೆಬೀಡು. ಹೀಗಾಗಿ ಐತಿಹಾಸಿಕವಾಗಿ, ಪ್ರಾಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಎಲ್ಲ ಹಿನ್ನೆಲೆಯಿಂದ ಒಂದು ರೀತಿ ಪ್ರಮುಖ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು. ರಾಜಕೀಯವಾಗಿಯೂ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಂತಹ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಾಂಪ್ರದಾಯಿಕ ಎದುರಾಳಿಗಳು, ಒಬ್ಬರು 6 ಬಾರಿ ಗೆದ್ದಿದ್ದಾರೆ, ಇನ್ನೊಬ್ಬರು 5 ಬಾರಿ ಗೆದ್ದಿದ್ದಾರೆ. ಇನ್ನು ಬಿಜೆಪಿ ಸಹ ಒಂದು ಬಾರಿ ಬೇಲೂರು ಕ್ಷೇತ್ರದಲ್ಲಿ ಶಾಸಕರು ಆಯ್ಕೆಯಾಗಿದ್ದಾರೆ. ಈಗ ಜೆಡಿಎಸ್ನಲ್ಲಿದ್ದಂತಹ ರುದ್ರೇಶ್ ಗೌಡರು ಕಾಂಗ್ರೆಸ್ಗೆ ಹೋದ ನಂತರ 2 ಬಾರಿ 2013 2 ಬಾರಿ ಕಾಂಗ್ರೆಸ್ ಶಾಸಕರಾಗಿದ್ದರು. ರುದ್ರೇಶ್ ಗೌಡರು ಅಕಾಲಿಕ ನಿಧನರಾದ ನಂತರ ಕಾಂಗ್ರೆಸ್ ಪಕ್ಷ ಬೇಲೂರಿನಲ್ಲಿ ಸ್ವರ್ಗಿತ್ತು. ಬಳಿಕ ಜೆಡಿಎಸ್ ಕಳೆದ ಬಾರಿ 2018 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಒಂದು ಕ್ಯಾಸ್ಟ್ ಕೆಮಿಸ್ಟ್ರಿಯನ್ನು ಮಾಡುತ್ತೆ, ಆ ಕ್ಯಾಸ್ಟ್ ಕೆಮಿಸ್ಟ್ರಿ ವರ್ಕೌಟ್ ಆಯಿತು. ಹೇಗೆ ಅಂತ ಹೇಳಿದರೆ, ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಲಿಂಗೇಶ್ ಅವರನ್ನ ಜೆಡಿಎಸ್ ಅಭ್ಯರ್ಥಿನಾಗಿ ಕಣಕ್ಕಿಳಿಸುತ್ತೆ. ಯಾಕೆಂತ ಅಂದರೆ ಬೇಲೂರು ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ಹೆಚ್ಚಾಗಿದ್ದಾರೆ. ಹೀಗಾಗಿ ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳಾದ ಒಕ್ಕಲಿಗರು ಮತ್ತು ಲಿಂಗಾಯತರು ಇಬ್ಬರು ಕೂಡಿದರೆ ಗೆಲುವನ್ನು ಸಾಧಿಸ್ಬೋದು ಅನ್ನೋ ಸೂತ್ರ ಜೆಡಿಎಸ್ನದ್ದು. ಕಳೆದ ಬಾರಿ 2018 ಸಕ್ಸಸ್ ಆಗಿದೆ. ಈ ಬಾರಿ ಕೂಡ ಲಿಂಗೇಶ್ ಅವರಿಗೆ ಜೆಡಿಎಸ್ ಟಿಕೆಟ್ ಸಿಗೋದು, ಹಾಲಿ ಶಾಸಕ ಲಿಂಗೇಶ್ ಅವರಿಗೆ ಜೆಡಿಎಸ್ ಟಿಕೆಟ್ ಪಕ್ಕ ಆಗಿದೆ. ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿಯೇ ದೊಡ್ಡದಿದೆ. ಮತ್ತು ಕಾಂಗ್ರೆಸ್ಗಿಂತ ಹೇಳಬೇಕು ಅಂದರೆ ಬಿಜೆಪಿ ಹೆಚ್ಚು ಪೈಪೋಟಿಯನ್ನು ಜೆ ಡಿ ಎಸ್ಗೆ ನೀಡ್ತದೆ ಅಂತ ಹೇಳ್ಬೋದು. ಯಾಕಂತಂದರೆ ಲಿಂಗಾಯತ ಮತದಾರರು ಹೆಚ್ಚಿದ್ದಾರೆ, ಜೊತೆಗೆ ಆಕಾಂಕ್ಷಿಗಳು ದೊಡ್ಡದಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲ್ಲಳ್ಳಿ ಸುರೇಶ್, ಎಚ್ ಕೆ ಸುರೇಶ್ ಅವರಿದ್ದಾರೆ, ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನೊಬ್ಬರು ಮಹಿಳಾ ಅಭ್ಯರ್ಥಿಯಾಗಿ ಸುರ್ಭಿ ರಘು ಅವರು ಭಾಳ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸಿದ್ದಾರೆ. ಇವರಿಗೆ ಮೈಸೂರು ಭಾಗದಲ್ಲಿ ಮಹಿಳಾ ಅಭ್ಯರ್ಥಿಗಳಿಬ್ಬರು, ಮಂಡ್ಯದಲ್ಲಿ ಲಕ್ಷ್ಮೀ ಅಶ್ವಿನ್ ಗೌಡ ಇರ್ಬೋದು, ಬೇಲೂರಿನಲ್ಲಿ ಸುರ್ಭಿ ರಘು ಅವರು ಇರ್ಬೋದು, ಇಬ್ಬರು ಮಹಿಳಾ ಅಭ್ಯರ್ಥಿಗಳು ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ರಿಂದ ಬಿಜೆಪಿ ಹೈಕಮಾಂಡ್ ಸುರ್ಭಿ ಬಿಜೆಪಿ ಟಿಕೆಟ್ ನೀಡಲಿಕ್ಕೆ ಸುರ್ಭಿ ರಘು ಅವರನ್ನ ಪರಿಗಣಿಸುವ ಸಾಧ್ಯತೆ ಇದೆ. ಇವ್ರ ಜೊತೆಗೆ ಕೆಂಚಾಬ ಸಂತೋಷ್ ಮತ್ತು ಸಿದ್ದೇಶ್ ನಾಗೇಂದ್ರ ಅವರು ಕೂಡ ಬಿಜೆಪಿ ಟಿಕೆಟ್ಗಾಗಿ ಹರಸಾಹಸವನ್ನು ನಡೆಸ್ತಿದ್ದಾರೆ. ಈ ನಡುವೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಗಣಸಿ ಶಿವರಾಮ್ ಅವರು ಅರಸೀಕೆರೆ ಹಾಸನ ಎರಡೂ ಕ್ಷೇತ್ರದಲ್ಲಿ ಒಂದೊಂದು ಬಾರಿ ತಮ್ಮ ಸ್ಪರ್ಧೆ ಸ್ಪರ್ಧೆಗಿಳಿದಿದ್ರು, ಅಲ್ಲಿ ಸಕ್ಸಸ್ ಆಗಲಿಲ್ಲ. ಹೀಗಾಗಿ ಬೇಲೂರಿನಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಕಳೆದ 2-3 ಬಾರಿಯಿಂದ ಬಿ ಶಿವರಾಮ್ ಅವರು ಬೇಲೂರು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಇನ್ನು ಸ್ಥಳೀಯರಾದಂಥ ಗ್ರಾನೈಟ್ ರಾಜಶೇಖರ್ ಅವರು ನನಗೆ ಟಿಕೆಟ್ ಕೊಡಬೇಕು, ಹೊರಗಿನವರು ಬಿ ಶಿವರಾಮ್, ಹಾಗಾಗಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿನಲ್ಲಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ದೃಷ್ಟಿ ಮೇಲೆ ಇಲ್ಲಿ ತ್ರಿಕೋನ ಪೈಪೋಟಿ ಸ್ಪರ್ಧೆ ಎದುರಾಗುತ್ತೋ ಅಥವಾ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ದ್ವಿಪಕ್ಷೀಯ ಪೈಪೋಟಿ ಎದುರಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ಬೇಲೂರು ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇನ್ನು ಕೆಲವೇ ಹೊತ್ತಿನಲ್ಲಿ 5 ಗಂಟೆ ಬುಲೆಟಿನಲ್ಲಿ ಸ್ಪಷ್ಟವಾಗುತ್ತದೆ. ಇಲ್ಲಿ ನಮಗೆ ಕರೆಗಳು ಬರುತ್ತಿರುವ ಮಾಹಿತಿ ಪ್ರಕಾರ ಮೂರು ಪಕ್ಷಗಳಿಗೂ ಒಂದು ರೀತಿ ಸಮಾನ ಪೈಪೋಟಿ ಇದೆ. ಅದರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ನೇರ ಪೈಪೋಟಿ ಇದೆ. ಸಿಂಧೂರಾ.